ಓಂ ಶಾಂತಿ ಮುರುಳಿ ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೇ ಸಂಗಮ ಯುಗದಲ್ಲಿ ನೀವು ಆತ್ಮ ಅಭಿಮಾನಿ ಆಗಲು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಸತ್ಯುಗದಲ್ಲಿ ಅಥವಾ ಕಲಿಯುಗದಲ್ಲಿ ಆತ್ಮ ಅಭಿಮಾನಿ ಆಗಲು ನೀವು ಪರಿಶ್ರಮವನ್ನು ಪಡುವುದಿಲ್ಲ ಪ್ರಶ್ನೆ ಶ್ರೀಕೃಷ್ಣನ ಹೆಸರು ಕೃಷ್ಣನ ತಂದೆ ತಾಯಿಯ ಹೆಸರಿಗಿಂತ ಬಹಳಷ್ಟು ಪ್ರಸಿದ್ಧ ಆಗಿದೆ ಏಕೆ ಉತ್ತರ ಏಕೆಂದರೆ ಶ್ರೀಕೃಷ್ಣನಿಗಿಂತ ಮೊದಲು ಯಾರೆಲ್ಲಾ ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರು ಯೋಗದ ಶಕ್ತಿಯಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಕೃಷ್ಣನ ತಂದೆ ತಾಯಿ ಕೂಡ ಯೋಗದ ಶಕ್ತಿಯಿಂದ ಜನ್ಮವನ್ನು ಪಡೆದುಕೊಂಡಿಲ್ಲ ಎರಡನೇ ಪಾಯಿಂಟ್ ಆಗಿದೆ ರಾಧಾಕೃಷ್ಣರೇ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ತಲುಪಿರುತ್ತಾರೆ ಅವರೇ ಸದ್ಗತಿಯನ್ನು ಪಡೆದುಕೊಳ್ಳುತ್ತಾರೆ ಯಾವಾಗ ಎಲ್ಲ ಪಾಪಾತ್ಮರ ಅಂತ್ಯ ಆಗುತ್ತದೆಯೋ ಆಗ ಪಾವನ ಜಗತ್ತಿನಲ್ಲಿ ಶ್ರೀಕೃಷ್ಣನ ಜನ್ಮ ಆಗುತ್ತದೆ ಅದಕ್ಕೆ ವೈಕುಂಠ ಎಂದು ಕರೆಯಲಾಗುತ್ತದೆ ಮೂರನೇ ಪಾಯಿಂಟ್ ಸಂಗಮ ಯುಗದಲ್ಲಿ ಶ್ರೀಕೃಷ್ಣನ ಆತ್ಮ ಎಲ್ಲರಿಗಿಂತ ಹೆಚ್ಚು ಪುರುಷಾರ್ಥವನ್ನು ಮಾಡಿದೆ ಆದ್ದರಿಂದ ಕೃಷ್ಣನ ಹೆಸರು ಬಹಳಷ್ಟು ಪ್ರಸಿದ್ಧ ಇದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಐದು ವರ್ಷದ ನಂತರ ಒಂದು ಬಾರಿ ಮಕ್ಕಳಿಗೆ ತಂದೆ ಬಂದು ಶಿಕ್ಷಣವನ್ನು ಓದಿಸುತ್ತಾರೆ ನೀವು ಕೂಗಿ ಕರೆಯುತ್ತೀರಾ ಪತಿತ ಪಾವನ ಬನ್ನಿ ಎಂದು ಪತಿತರನ್ನು ಬಂದು ಪಾವನ ಮಾಡಿ ಎಂದು ನೀವು ಕೂಗಿ ಕರೆಯುತ್ತೀರಾ ಇದರಿಂದ ಸಿದ್ಧ ಆಗುತ್ತದೆ ಈ ಜಗತ್ತು ಪತಿತ ಜಗತ್ತಾಗಿದೆ ಎಂದು ಹೊಸ ಜಗತ್ತು ಪಾವನ ಜಗತ್ತಾಗಿತ್ತು ಹೊಸ ಮನೆ ಸುಂದರವಾಗಿರುತ್ತದೆ ಹಳೆಯ ಮನೆ ಒಡೆದು ಹೋಗಿರುತ್ತದೆ ಮಳೆ ಬಂದಾಗ ಹಳೆಯ ಮನೆ ಬಿದ್ದು ಹೋಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಹೊಸ ಜಗತ್ತನ್ನು ನಿರ್ಮಾಣ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಐದು ಸಾವಿರ ವರ್ಷದ ನಂತರ ಪುನಃ ಬಂದು ತಂದೆ ಶಿಕ್ಷಣವನ್ನು ಓದಿಸುತ್ತಾರೆ ಸಾಧು ಸಂತರು ಎಂದೂ ಕೂಡ ತಮ್ಮ ಶಿಷ್ಯರಿಗೆ ಈ ರೀತಿ ಶಿಕ್ಷಣವನ್ನು ಓದಿಸಲು ಸಾಧ್ಯ ಇಲ್ಲ ಅವರಿಗೆ ಈ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಈ ಆಟದ ಬಗ್ಗೆ ಸಾಧು ಸಂತರಿಗೆ ಗೊತ್ತಿಲ್ಲ ಏಕೆಂದರೆ ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಗೊತ್ತಿಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಲು ಸಾಧ್ಯ ಇಲ್ಲ ಆತ್ಮ ಅಭಿಮಾನಿ ಆಗಲು ಮಕ್ಕಳು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಏಕೆಂದರೆ ಅರ್ಧ ಕಲ್ಪದಿಂದ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಇರಲಿಲ್ಲ ಕಲ್ಪದಿಂದ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಿ ಆದ್ದರಿಂದ ಈಗ ಆತ್ಮ ಅಭಿಮಾನಿ ಆಗಲು ನೀವು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಈಗ ತಂದೆ ಹೇಳುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಎಂದೂ ಕೂಡ ಆತ್ಮ ಪುನಃ ಪರಮಾತ್ಮ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಆತ್ಮವೇ ಪರಮಾತ್ಮ ಎಂದು ತಿಳಿದುಕೊಳ್ಳಬೇಡಿ ಸ್ವಯಂ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆ ಶಿವ ತಂದೆಯನ್ನು ನೆನಪು ಮಾಡಬೇಕು ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ನೆನಪಿನ ಯಾತ್ರೆಯಿಂದ ನೀವು ಪತಿತರಿಂದ ಪಾವನ ಆಗುತ್ತೀರ ಇಲ್ಲಿ ಸ್ಥೂಲ ಮಾತಂತೂ ಇಲ್ಲ ಇಲ್ಲಿ ನೀವು ಕಿವಿಯನ್ನು ಮುಚ್ಚಿಕೊಂಡು ಮೂಗನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ ಮುಖ್ಯ ಮಾತು ಅಂದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು ದೇಹಾಭಿಮಾನದಲ್ಲಿ ಕಲ್ಪದಿಂದ ನೀವು ಸಿಕ್ಕಿ ಹಾಕಿಕೊಂಡಿದ್ದೀರಾ ಮೊದಲು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು ಆಗ ನೀವು ತಂದೆಯನ್ನು ನೆನಪು ಮಾಡಲು ಸಾಧ್ಯ ಭಕ್ತಿ ಮಾರ್ಗದಲ್ಲೂ ಕೂಡ ಬಾಬಾ ಬಾಬಾ ಎಂದು ಹೇಳುತ್ತಾ ಬಂದಿದ್ದೀರಾ ಮಕ್ಕಳಿಗೆ ಗೊತ್ತಿದೆ ಸತ್ಯುಗದಲ್ಲಿ ಕೇವಲ ಲೌಕಿಕ ತಂದೆ ಮಾತ್ರ ಇರುತ್ತಾರೆ ಅಲ್ಲಿ ಪಾರಲೌಕಿಕ ತಂದೆಯನ್ನು ಯಾರೂ ನೆನಪು ಮಾಡುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ಸುಖ ಇರುತ್ತದೆ ಭಕ್ತಿ ಮಾರ್ಗದಲ್ಲಿ ಪುನಃ ಇಬ್ಬರು ತಂದೆಯರು ಇರುತ್ತಾರೆ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಪಾರಲೌಕಿಕ ತಂದೆ ದುಃಖದಲ್ಲಿ ಎಲ್ಲರೂ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಸತ್ಯುಗದಲ್ಲಿ ಭಕ್ತಿ ಇರುವುದೇ ಇಲ್ಲ ಸತ್ಯುಗದಲ್ಲಿ ಜ್ಞಾನದ ಫಲ ನಿಮಗೆ ಸಿಕ್ಕಿರುತ್ತದೆ ಜ್ಞಾನ ಸತ್ಯುಗದಲ್ಲಿ ಇರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಸತ್ಯುಗದಲ್ಲಿ ನಿಮಗೆ ಜ್ಞಾನ ಗೊತ್ತಿರುವುದಿಲ್ಲ ಈ ಸಮಯದ ಜ್ಞಾನದ ಫಲ ನಿಮಗೆ ಸತ್ಯುಗದಲ್ಲಿ ಸಿಗುತ್ತದೆ ಪರಮಾತ್ಮ ತಂದೆ ಒಂದು ಬಾರಿ ಮಾತ್ರ ಬರುತ್ತಾರೆ ಅರ್ಧಾಕಲ್ಪದವರೆಗೆ ಬೇಹದ್ದಿನ ತಂದೆಯ ಸುಖದ ಆಸ್ತಿ ಇರುತ್ತದೆ ನಂತರ ಲೌಕಿಕ ತಂದೆಯಿಂದ ಅಲ್ಪ ಕಾಲದ ಆಸ್ತಿ ಸಿಗುತ್ತದೆ ಈ ಮಾತನ್ನು ಮನುಷ್ಯರು ತಿಳಿಸಲು ಸಾಧ್ಯ ಇಲ್ಲ ಇದು ಹೊಸ ಮಾತಾಗಿದೆ ಐದು ಸಾವಿರ ವರ್ಷದಲ್ಲಿ ಸಂಗಮ ಯುಗದಲ್ಲಿ ಮಾತ್ರ ತಂದೆ ಬರುತ್ತಾರೆ ಐದು ಸಾವಿರ ವರ್ಷದ ಈ ನಾಟಕ ಚಕ್ರದಲ್ಲಿ ಸಂಗಮ ಯುಗದಲ್ಲಿ ಒಂದು ಬಾರಿ ಮಾತ್ರ ತಂದೆ ಬರುತ್ತಾರೆ ಇದು ಕಲಿಯುಗದ ಅಂತಿಮ ಸಮಯ ಸತ್ಯುಗದ ಆದಿಯ ಸಂಗಮ ಯುಗದ ಸಮಯ ಆಗಿದೆ ಈಗ ತಂದೆ ಬರುತ್ತಾರೆ ಹೊಸ ಜಗತ್ತನ್ನು ಪುನಃ ಸ್ಥಾಪನೆ ಮಾಡಲು ತಂದೆ ಬರುತ್ತಾರೆ ಹೊಸ ಜಗತ್ತಿನಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ನಂತರ ತ್ರೇತಾಯುಗದಲ್ಲಿ ರಾಮರಾಜ್ಯ ಇತ್ತು ಇನ್ನು ದೇವತೆಗಳ ಚಿತ್ರವನ್ನು ಇಷ್ಟೊಂದು ನಿರ್ಮಾಣ ಮಾಡಿದ್ದಾರೆ ಅದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ ತಂದೆ ಹೇಳುತ್ತಾರೆ ಈ ಎಲ್ಲಾ ಮಾತನ್ನು ನೀವೀಗ ಮರೆಯಬೇಕು ನೀವೀಗ ಎಲ್ಲವನ್ನೂ ಮರೆಯಬೇಕು ನೀವೀಗ ಕೇವಲ ಮನೆಯನ್ನು ಮತ್ತು ಹೊಸ ಜಗತ್ತನ್ನು ನೆನಪು ಮಾಡಿ ಜ್ಞಾನ ಮಾರ್ಗ ಸಹಜ ಮಾರ್ಗ ಆಗಿದೆ ಜ್ಞಾನ ಮಾರ್ಗದಿಂದ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ತಿಳುವಳಿಕೆ ಉಳ್ಳವರಾಗುತ್ತೀರಾ ಅಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ ಸತ್ಯುಗದಲ್ಲಿ ಎಂದೂ ಕೂಡ ನೀವು ನಮಗೆ ಶಾಂತಿ ಬೇಕು ಎಂದು ಹೇಳುವುದಿಲ್ಲ ಹೇಳಲಾಗುತ್ತದೆ ಬೇಡುವುದಕ್ಕಿಂತ ಸಾಯುವುದು ಒಳ್ಳೆಯದು ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟು ಶ್ರೀಮಂತರನ್ನಾಗಿ ಮಾಡುತ್ತಾರೆ ಅಂದರೆ ದೇವತೆಗಳಿಗೆ ಭಗವಂತನಿಂದ ಯಾವ ವಸ್ತುವನ್ನು ಬೇಡುವ ಅವಶ್ಯಕತೆ ಇರುವುದಿಲ್ಲ ಸತ್ಯುಗದ ದೇವತೆಗಳು ಪರಮಾತ್ಮ ತಂದೆಯಿಂದ ಯಾವ ವಸ್ತುವನ್ನು ಬೇಡುವುದಿಲ್ಲ ಅವರು ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಅಷ್ಟು ಪರಮಾತ್ಮ ತಂದೆ ಮಕ್ಕಳನ್ನು ಶ್ರೀಮಂತರನ್ನಾಗಿ ಮಾಡುತ್ತಾರೆ ಇಲ್ಲಿ ಆಶೀರ್ವಾದವನ್ನು ಬೇಡುತ್ತಾರೆ ಪೋಪ್ ಮುಂತಾದವರು ಬಂದಾಗ ಅವರಿಂದ ಎಷ್ಟು ಜನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಹೋಗುತ್ತಾರೆ ಪೋಪ್ ಎಷ್ಟೊಂದು ಮದುವೆಯನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ಇಂತಹ ಕಾರ್ಯವನ್ನು ಮಾಡುವುದಿಲ್ಲ ಭಕ್ತಿ ಮಾರ್ಗ ಏನು ಆಗಿ ಹೋಗಿದೆಯೋ ಭಕ್ತಿ ಮಾರ್ಗದಲ್ಲಿ ಮೊದಲು ಏನೆಲ್ಲ ಆಗಿತ್ತು ಅದು ಈಗ ಪುನಃ ಪುನರಾವರ್ತನೆ ಆಗುತ್ತಿದೆ ಕಲ್ಪದ ನಂತರ ಪುನಃ ಭಕ್ತಿ ಮಾರ್ಗ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ ದಿನ ಪ್ರತಿ ದಿನ ಕಳೆದಂತೆ ಭಾರತ ಬಹಳಷ್ಟು ಕೆಳಗಡೆ ಬೀಳುತ್ತಾ ಹೋಗುತ್ತದೆ ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ ಉಳಿದವರೆಲ್ಲ ಕಲಿಯುಗದ ಮನುಷ್ಯರಾಗಿದ್ದಾರೆ ಎಲ್ಲಿಯವರೆಗೂ ತಂದೆಯ ಸಮ್ಮುಖಕ್ಕೆ ಬರುವುದಿಲ್ಲವೋ ಅಲ್ಲಿಯವರೆಗೂ ನಾವು ಸಂಗಮ ಯುಗದ ನಿವಾಸಿಗಳು ಕಲಿಯುಗದ ನಿವಾಸಿಗಳೋ ಎಂದು ಅವರಿಗೆ ಗೊತ್ತಾಗುವುದಿಲ್ಲ ಒಂದೇ ಮನೆಯಲ್ಲಿ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾವು ಸಂಗಮ ಯುಗದ ನಿವಾಸಿಗಳು ಎಂದು ತಂದೆ ಹೇಳುತ್ತಾರೆ ನಾನು ಕಲಿಯುಗದ ನಿವಾಸಿ ಎಂದು ಆಗ ಅಲ್ಲಿ ಎಷ್ಟೊಂದು ಕಷ್ಟ ಆಗುತ್ತದೆ ಆಹಾರ ಪಾನೀಯದಲ್ಲಿ ಎಷ್ಟೊಂದು ತೊಂದರೆ ಆಗುತ್ತದೆ ಸಂಗಮ ಯುಗದ ನಿವಾಸಿಗಳಾದ ನೀವು ಶುದ್ಧ ಪವಿತ್ರ ಭೋಜನವನ್ನು ಊಟ ಮಾಡುವವರಾಗಿದ್ದೀರ ದೇವತೆಗಳು ಎಂದೂ ಕೂಡ ಈರುಳ್ಳಿ ಮುಂತಾದದ್ದನ್ನು ತಿನ್ನುವುದಿಲ್ಲ ದೇವತೆಗಳಿಗೆ ನಿರ್ವಿಕಾರಿಗಳು ಎಂದು ಕರೆಯಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ತಮೋಪ್ರಧಾನ ಆಗಿದ್ದಾರೆ ಈಗ ತಂದೆ ಹೇಳುತ್ತಿದ್ದಾರೆ ನೀವು ಸತೋಪ್ರಧಾನ ಆಗಿ ಜಗತ್ತಿನಲ್ಲಿ ಯಾರಿಗೂ ಕೂಡ ಮೊದಲು ನಾವು ಸತೋಪ್ರಧಾನ ಆಗಿದ್ದೆವು ಈಗ ಪುನಃ ತಮೋಪ್ರಧಾನ ಆಗಿದ್ದೇವೆ ಎಂದು ಗೊತ್ತಿಲ್ಲ ಏಕೆಂದರೆ ಅವರು ಆತ್ಮ ನಿರ್ಲೇಪ ಎಂದು ತಿಳಿದುಕೊಂಡಿದ್ದಾರೆ ಆತ್ಮವೇ ಪುನಃ ಪರಮಾತ್ಮ ಆಗುತ್ತದೆ ಎಂದು ಅವರು ಹೇಳುತ್ತಾರೆ ಆತ್ಮವೇ ಪರಮಾತ್ಮ ಆಗಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ತಂದೆ ಹೇಳುತ್ತಾರೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ ಯಾರು ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರು ಪುನಃ ಬಂದು ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ದೇವತಾ ಧರ್ಮದ ಕಸಿಯನ್ನು ಮಾಡಲಾಗುತ್ತಾ ಇದೆ ನೀವೀಗ ತಿಳಿದುಕೊಂಡಿದ್ದೀರಾ ಇವರು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯ ಆಗಿಲ್ಲ ಎಂದು ಆತ್ಮರನ್ನು ನೋಡಿದಾಗ ಗೊತ್ತಾಗುತ್ತದೆ ಇವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯರಾಗಿಲ್ಲ ಎಂದು ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯರಾಗುವುದಿಲ್ಲವೋ ಅವರು ತಂದೆಯ ಸಮ್ಮುಖದಿಂದ ವಾಪಸ್ ಮನೆಗೆ ಹೋದಾಗ ಅಲ್ಲಿ ಮದುವೆಯನ್ನು ಮಾಡಿಕೊಂಡು ಪುನಃ ಚೀಚಿ ಕೊಳಕಾಗಿ ಬಿಡುತ್ತಾರೆ ಅಂತವರನ್ನು ನೋಡಿ ತಂದೆ ತಿಳಿಸುತ್ತಾರೆ ಇವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತಿದ್ದೇನೆ ಅಂದ ಮೇಲೆ ನೀವು ಪ್ರಜೆಗಳನ್ನು ಅವಶ್ಯವಾಗಿ ತಯಾರು ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ನೀವು ರಾಜ್ಯ ಪದವಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಗೀತೆಯ ಅಕ್ಷರ ಆಗಿದೆ ಗೀತೆಯ ಯುಗ ಎಂದು ಸಂಗಮ ಯುಗಕ್ಕೆ ಕರೆಯಲಾಗುತ್ತದೆ ಗೀತೆಯಲ್ಲೂ ಕೂಡ ಇದೇ ಅಕ್ಷರ ಇದೆ ಸಂಗಮ ಯುಗಕ್ಕೆ ಗೀತೆಯ ಯುಗ ಎಂದು ಕರೆಯಲಾಗುತ್ತದೆ ನೀವೀಗ ರಾಜಯೋಗವನ್ನು ಕಲಿಯುತ್ತಿದ್ದೀರ ನಿಮಗೆ ಗೊತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಫೌಂಡೇಶನ್ ಅನ್ನು ಈಗ ತಂದೆ ಹಾಕುತ್ತಿದ್ದಾರೆ ಸೂರ್ಯವಂಶಿ ಚಂದ್ರವಂಶಿ ಎರಡೂ ರಾಜ್ಯ ಈಗ ಸ್ಥಾಪನೆ ಆಗುತ್ತಾ ಇದೆ ಬ್ರಾಹ್ಮಣ ಕುಲ ಸ್ಥಾಪನೆ ಆಗಿಬಿಟ್ಟಿದೆ ಬ್ರಾಹ್ಮಣರೇ ಪುನಃ ಸೂರ್ಯವಂಶಿ ಚಂದ್ರವಂಶಿ ಆಗುತ್ತಾರೆ ಯಾರು ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಾರೋ ಅವರೇ ಸೂರ್ಯವಂಶಿ ಆಗುತ್ತಾರೆ ಅವರೇ ದೇವತಾ ಧರ್ಮದಲ್ಲಿ ಬರುತ್ತಾರೆ ಅನ್ಯ ಧರ್ಮದ ಧರ್ಮಾತ್ಮರು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ಆ ಧರ್ಮಾತ್ಮರ ಹಿಂದೆ ಆ ಧರ್ಮದ ಅನ್ಯ ಆತ್ಮರು ಬರುತ್ತಾರೆ ಈ ರೀತಿ ಅವರ ಧರ್ಮ ವೃದ್ಧಿ ಆಗುತ್ತಾ ಹೋಗುತ್ತದೆ ತಿಳಿದುಕೊಳ್ಳಿ ಯಾರೋ ಒಬ್ಬರು ಕ್ರಿಶ್ಚಿಯನ್ ಇದ್ದಾರೆ ಆ ಕ್ರಿಶ್ಚಿಯನರಿಗೆ ಬೀಜ ರೂಪ ಅಂದರೆ ಕ್ರೈಸ್ತ ಆಗಿದ್ದಾರೆ ನಿಮಗೆ ಬೀಜ ರೂಪ ಯಾರಾಗಿದ್ದಾರೆ ಪರಮಾತ್ಮ ತಂದೆಯಾಗಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆ ಬಂದು ಬ್ರಹ್ಮನ ಮೂಲಕ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಬ್ರಹ್ಮನಿಗೆ ಪ್ರಜಾಪಿತ ಎಂದು ಕರೆಯಲಾಗುತ್ತದೆ ರಚಯಿತ ಎಂದು ಕರೆಯುವುದಿಲ್ಲ ಬ್ರಹ್ಮ ತಂದೆಯ ತನುವಿನ ಮೂಲಕ ಶಿವ ತಂದೆ ಮಕ್ಕಳಾದ ನಿಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಬ್ರಹ್ಮ ತಂದೆಯನ್ನು ಕೂಡ ಶಿವ ತಂದೆ ರಚನೆ ಮಾಡುತ್ತಾರೆ ತಂದೆ ಬಂದು ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶ ಮಾಡಿ ಮಕ್ಕಳನ್ನು ರಚಿಸುತ್ತಾರೆ ತಂದೆ ಹೇಳುತ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಾ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಸಾಕಾರದಲ್ಲಿ ನೀವು ನನಗೆ ಮಕ್ಕಳಾಗಿದ್ದೀರಾ ಎಂದು ಈಗ ನೀವು ಕಪ್ಪಾಗಿದ್ದೀರಾ ಚೀಚಿ ಕೊಳಕಾಗಿ ಬಿಟ್ಟಿದ್ದೀರಾ ಈಗ ಪುನಃ ನೀವು ಬ್ರಾಹ್ಮಣರಾಗಿದ್ದೀರಾ ಈ ಸಂಗಮ ಯುಗದಲ್ಲಿ ನೀವು ಪುರುಷೋತ್ತಮ ದೇವಿ ದೇವತೆ ಆಗಲು ಪರಿಶ್ರಮವನ್ನು ಪಡುತ್ತೀರ ದೇವತೆಗಳು ಮತ್ತು ಶೂದ್ರರು ಎಂದೂ ಪರಿಶ್ರಮವನ್ನು ಪಡುವುದಿಲ್ಲ ಬ್ರಾಹ್ಮಣ ಆತ್ಮರಾದ ನೀವೇ ದೇವತೆ ಆಗುವುದಕ್ಕೋಸ್ಕರ ಪರಿಶ್ರಮವನ್ನು ಪಡುತ್ತೀರಾ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಸಂಗಮ ಯುಗ ಸಣ್ಣ ಯುಗ ಆಗಿದೆ ಈ ಸಣ್ಣದಾದ ಸಂಗಮ ಯುಗಕ್ಕೆ ಶ್ರೇಷ್ಠ ಯುಗ ಎಂದು ಕರೆಯಲಾಗುತ್ತದೆ ಈ ಸಂಗಮ ಯುಗದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಸಂಗಮ ಯುಗದಲ್ಲಿ ಮಕ್ಕಳನ್ನು ದೇವತೆಯನ್ನಾಗಿ ಮಾಡಲು ಪರಮಾತ್ಮ ತಂದೆ ಕೂಡ ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ತಕ್ಷಣ ಹೊಸ ಜಗತ್ತಿನ ನಿರ್ಮಾಣ ಆಗುವುದಿಲ್ಲ ದೇವತೆ ಆಗಲು ಸಮಯ ಅಂತೂ ಬೇಕಾಗುತ್ತದೆ ಯಾರು ಒಳ್ಳೆಯ ಕರ್ಮವನ್ನು ಮಾಡುತ್ತಾರೋ ಅವರು ಒಳ್ಳೆಯ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸುಂದರ ಹೂವಾಗುತ್ತಿದ್ದೀರಾ ಆತ್ಮವೇ ಹೂವಾಗುತ್ತದೆ ನೀವೀಗ ಒಳ್ಳೆಯ ಕರ್ಮವನ್ನು ಕಲಿಯುತ್ತಿದ್ದೀರಾ ಆತ್ಮರಾದ ನೀವು ಈಗ ಒಳ್ಳೆಯ ಕರ್ಮವನ್ನು ಮಾಡುವುದನ್ನು ಕಲಿಯುತ್ತಿದ್ದೀರಾ ಆತ್ಮವೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ ನೀವೀಗ ಸುಂದರ ಹೂವಾಗಿ ಒಳ್ಳೆಯ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಇಲ್ಲಿ ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಅವಶ್ಯವಾಗಿ ಒಳ್ಳೆಯ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂಬರ್ ಅಂತೂ ಇದ್ದೀರ ಎಂತಹ ಕರ್ಮವನ್ನು ಮಾಡುತ್ತಾರೋ ಅಂತಹ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಯಾರು ಕೆಟ್ಟ ಕರ್ಮವನ್ನು ಮಾಡುತ್ತಾರೋ ಅವರು ಸಂಪೂರ್ಣ ಸಮಾಪ್ತಿಯಾಗಿ ಬಿಡುತ್ತಾರೆ ಕೆಟ್ಟ ಕರ್ಮವನ್ನು ಮಾಡುವಂತಹ ಆತ್ಮರ ಸಂಪೂರ್ಣ ಅಂತ್ಯ ಆದಾಗ ಪುನಃ ಸ್ವರ್ಗದ ಸ್ಥಾಪನೆ ಆಗುತ್ತದೆ ತಕ್ಷಣ ಸ್ವರ್ಗ ಸ್ಥಾಪನೆ ಆಗುತ್ತದೆ ತಮೋ ಪ್ರಧಾನರಿದ್ದಾರೋ ಅವರ ಅಂತ್ಯ ಆಗುತ್ತದೆ ಆಗ ಹೊಸ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ ಪ್ರಧಾನ ಆತ್ಮರ ಅಂತ್ಯ ಆದಾಗ ಹೊಸ ದೇವತೆಗಳು ಈ ಸೃಷ್ಟಿಗೆ ಬರಲು ಪ್ರಾರಂಭ ಮಾಡುತ್ತಾರೆ ಯಾವಾಗ ಭ್ರಷ್ಟಾಚಾರಿ ಆತ್ಮರು ಸಂಪೂರ್ಣ ಸಮಾಪ್ತಿ ಆಗ ಕೃಷ್ಣನ ಜನ್ಮ ಆಗುತ್ತದೆ ಅಲ್ಲಿಯವರೆಗೂ ಸ್ವಲ್ಪ ಪರಿವರ್ತನೆ ಆಗುತ್ತಿರುತ್ತದೆ ಚೀಚಿ ಆತ್ಮರು ಯಾವಾಗ ಈ ಸೃಷ್ಟಿಯಲ್ಲಿ ಇರುವುದಿಲ್ಲವೋ ಆಗ ಈ ಸೃಷ್ಟಿಗೆ ಕೃಷ್ಣ ಜನ್ಮವನ್ನು ಪಡೆದುಕೊಂಡು ಬರುತ್ತಾರೆ ಕೃಷ್ಣ ಈ ಸೃಷ್ಟಿಯಲ್ಲಿ ಬಂದು ಜನ್ಮವನ್ನು ಪಡೆದುಕೊಳ್ಳುವಾಗ ಈ ಸೃಷ್ಟಿಯಲ್ಲಿ ಯಾರೂ ಚೀಚಿ ಆತ್ಮರು ಇರುವುದಿಲ್ಲ ಅಲ್ಲಿಯವರೆಗೂ ನೀವು ಈ ಸೃಷ್ಟಿಗೆ ಬರುತ್ತಿರುತ್ತೀರಾ ಹೋಗುತ್ತಿರುತ್ತೀರಾ ಅಂದರೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಿರುತ್ತೀರಾ ಕೃಷ್ಣನನ್ನು ಸ್ವಾಗತ ಮಾಡಲು ಅವರ ತಂದೆ ತಾಯಿ ಮೊದಲೇ ತಾನೆ ಅಂದ ಮೇಲೆ ಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುವಾಗ ಎಲ್ಲಾ ಒಳ್ಳೊಳ್ಳೆ ಆತ್ಮರೇ ಈ ಸೃಷ್ಟಿಯಲ್ಲಿ ಇರುತ್ತಾರೆ ಉಳಿದವರೆಲ್ಲ ವಾಪಸ್ ಹೋಗಿ ಬಿಡುತ್ತಾರೆ ಆಗ ಈ ಸೃಷ್ಟಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ನೀವು ಕೃಷ್ಣನನ್ನು ಸ್ವಾಗತ ಮಾಡುವಂತವರಾಗಿದ್ದೀರಾ ನಿಮ್ಮ ಶರೀರ ಬಲೆ ಚೀಚಿ ಆಗಿರುತ್ತದೆ ನಿಮ್ಮ ಜನ್ಮ ಚೀಚಿ ಜನ್ಮ ಆಗಿರುತ್ತದೆ ಏಕೆಂದರೆ ಇದು ರಾವಣನ ರಾಜ್ಯ ಆಗಿದೆ ಶುದ್ಧ ಜನ್ಮ ಅಂತೂ ರಾವಣನ ರಾಜ್ಯದಲ್ಲಿ ಸಿಗಲು ಸಾಧ್ಯ ಇಲ್ಲ ಪವಿತ್ರ ಜನ್ಮವನ್ನು ಕೃಷ್ಣನೇ ಮೊದಲು ಪಡೆದುಕೊಳ್ಳುತ್ತಾರೆ ಸುಂದರ ಜನ್ಮ ಅಂದರೆ ಪವಿತ್ರ ಜನ್ಮ ಮೊದಲು ಕೃಷ್ಣನಿಗೆ ಸಿಗುತ್ತದೆ ಅದರ ನಂತರ ಹೊಸ ಜಗತ್ತು ಬರುತ್ತದೆ ಆ ಜಗತ್ತಿಗೆ ವೈಕುಂಠ ಎಂದು ಕರೆಯಲಾಗುತ್ತದೆ ಕೃಷ್ಣ ಸಂಪೂರ್ಣ ಸುಂದರ ಇದ್ದಾರೆ ಕೃಷ್ಣ ಸುಂದರ ಹೊಸ ಜಗತ್ತಿನಲ್ಲಿ ಬರುತ್ತಾರೆ ಆಗ ರಾವಣ ಸಂಪ್ರದಾಯ ಸಂಪೂರ್ಣ ಸಮಾಪ್ತಿಯಾಗಿರುತ್ತದೆ ಕೃಷ್ಣನ ಹೆಸರು ಅವರ ತಂದೆ ತಾಯಿಯ ಹೆಸರಿಗಿಂತ ಬಹಳಷ್ಟು ಪ್ರಸಿದ್ಧ ಆಗಿದೆ ಕೃಷ್ಣನ ತಂದೆ ತಾಯಿಯ ಹೆಸರು ಅಷ್ಟೊಂದು ಪ್ರಸಿದ್ಧ ಇಲ್ಲ ಕೃಷ್ಣನಿಗಿಂತ ಮೊದಲು ಯಾರೆಲ್ಲ ಜನ್ಮವನ್ನು ಪಡೆದುಕೊಂಡಿದ್ದಾರೋ ಅವರು ಯೋಗದ ಶಕ್ತಿಯಿಂದ ಜನ್ಮವನ್ನು ಪಡೆದುಕೊಂಡಿಲ್ಲ ಕೃಷ್ಣನ ತಂದೆ ತಾಯಿ ಕೂಡ ಯೋಗದ ಶಕ್ತಿಯಿಂದ ಜನ್ಮವನ್ನು ಪಡೆದುಕೊಂಡಿಲ್ಲ ಒಂದು ವೇಳೆ ಅವರು ಯೋಗದ ಶಕ್ತಿಯಿಂದ ಜನ್ಮವನ್ನು ಪಡೆದುಕೊಂಡಿದ್ದರೆ ಅವರ ಹೆಸರೂ ಕೂಡ ಪ್ರಸಿದ್ಧ ಆಗಿರುತ್ತಿತ್ತು ಇದರಿಂದ ಸಿದ್ಧ ಆಗುತ್ತದೆ ಕೃಷ್ಣನ ತಂದೆ ತಾಯಿ ಕೂಡ ಅಷ್ಟೊಂದು ಪುರುಷಾರ್ಥವನ್ನು ಮಾಡಿಲ್ಲ ಎಷ್ಟು ಪುರುಷಾರ್ಥವನ್ನು ಕೃಷ್ಣನ ಆತ್ಮ ಮಾಡಿದೆಯೋ ಅಷ್ಟು ಪುರುಷಾರ್ಥವನ್ನು ಕೃಷ್ಣನ ತಂದೆ ತಾಯಿ ಕೂಡ ಮಾಡಿಲ್ಲ ಮುಂದೆ ಹೋದಂತೆ ನಿಮಗೆ ಈ ಎಲ್ಲಾ ಮಾತಿನ ಬಗ್ಗೆ ಗೊತ್ತಾಗುತ್ತದೆ ರಾಧಾಕೃಷ್ಣರೇ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತಾರೆ ಅವರೇ ಸದ್ಗತಿಯನ್ನು ಪಡೆದುಕೊಳ್ಳುತ್ತಾರೆ ಯಾವಾಗ ಪಾಪಾತ್ಮರ ಅಂತ್ಯ ಆಗುತ್ತದೆಯೋ ಆಗ ಕೃಷ್ಣನ ಜನ್ಮ ಆಗುತ್ತದೆ ಈ ಕಲಿಯುಗಿ ಸೃಷ್ಟಿಯಲ್ಲಿರುವ ಸರ್ವ ಪಾಪಾತ್ಮರ ಅಂತ್ಯ ಆದಾಗ ಕೃಷ್ಣನ ಜನ್ಮ ಆಗುತ್ತದೆ ಅದಕ್ಕೆ ಪಾವನ ಜಗತ್ತು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಕೃಷ್ಣನ ಹೆಸರು ಬಹಳಷ್ಟು ಪ್ರಸಿದ್ಧ ಇದೆ ಕೃಷ್ಣನ ತಂದೆ ತಾಯಿಯ ಹೆಸರು ಅಷ್ಟೊಂದು ಪ್ರಸಿದ್ಧ ಇಲ್ಲ ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ ಇನ್ನೂ ಸಮಯ ಇದೆ ನೀವೀಗ ಯಾರಿಗಾದರೂ ತಿಳಿಸಬಹುದು ನಾವು ಈ ರೀತಿ ದೇವತೆ ಆಗುವುದಕ್ಕೋಸ್ಕರ ಶಿಕ್ಷಣವನ್ನು ಓದುತ್ತಿದ್ದೇವೆ ಎಂದು ವಿಶ್ವದಲ್ಲಿ ಈಗ ಪುನಃ ಈ ದೇವತೆಗಳ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ ನಮಗೋಸ್ಕರ ಹೊಸ ಜಗತ್ತಂತೂ ಬೇಕು ಈಗ ನಿಮಗೆ ದೈವಿ ಸಂಪ್ರದಾಯದವರು ಎಂದು ಕರೆಯುವುದಿಲ್ಲ ನೀವೀಗ ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಾ ದೇವತೆಗಳು ಆಗುವಂತವರಾಗಿದ್ದೀರಾ ಯಾವಾಗ ದೈವಿ ಸಂಪ್ರದಾಯದವರಾಗುತ್ತೀರೋ ಆಗ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಸ್ವಚ್ಛವಾಗಿರುತ್ತದೆ ಈಗ ನೀವು ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುತ್ತಿದ್ದೀರಾ ಸಂಪೂರ್ಣ ಪರಿಶ್ರಮವನ್ನು ಪಡುತ್ತಿದ್ದೀರಾ ಇಲ್ಲಿ ಎಲ್ಲಾ ಮಾತು ಪರಿಶ್ರಮದ ಮಾತಾಗಿದೆ ನೆನಪಿನಿಂದ ವಿಕ್ರಮ ಜೀತರಾಗಬೇಕು ಪರಿಶ್ರಮ ಪಟ್ಟು ತಂದೆಯನ್ನು ನೆನಪು ಮಾಡಿ ವಿಕರ್ಮಾ ಜೀತರಾಗಬೇಕು ಮಕ್ಕಳು ಸ್ವಯಂ ಹೇಳುತ್ತಾರೆ ತಂದೆಯ ನೆನಪು ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತದೆ ಎಂದು ಬ್ರಹ್ಮ ತಂದೆ ಪಿಕ್ನಿಕ್ ಗೆ ಹೋಗಿ ಕುಳಿತುಕೊಳ್ಳುತ್ತಾರೆ ಆಗ ಬ್ರಹ್ಮಾ ತಂದೆಗೆ ವಿಚಾರ ಬರುತ್ತದೆ ನಾನು ಶಿವತಂದೆಯನ್ನು ನೆನಪು ಮಾಡದೇ ಇದ್ದರೆ ಶಿವತಂದೆ ನನಗೆ ಏನನ್ನು ಹೇಳಬಹುದು ಎಂದು ಆದ್ದರಿಂದ ಬ್ರಹ್ಮ ತಂದೆ ಹೇಳುತ್ತಾರೆ ಮಕ್ಕಳಾದ ನೀವು ಶಿವತಂದೆಯ ನೆನಪಿನಲ್ಲಿ ಪಿಕ್ನಿಕ್ ಅನ್ನು ಮಾಡಿ ಎಂದು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಪ್ರಿಯತಮ ತಂದೆಯನ್ನು ನೆನಪು ಮಾಡಬೇಕು ಆಗ ವಿಕರ್ಮ ವಿನಾಶ ಆಗುತ್ತದೆ ಇದರಲ್ಲೇ ಪರಿಶ್ರಮ ಇದೆ ನೆನಪಿನಿಂದ ಆತ್ಮ ಪವಿತ್ರ ಆಗುತ್ತದೆ ಅವಿನಾಶಿ ಜ್ಞಾನಧನ ಜಮಾ ಆಗುತ್ತಾ ಹೋಗುತ್ತದೆ ಒಂದು ವೇಳೆ ನಾವು ಪುನಃ ಅಪವಿತ್ರ ಆಗಿಬಿಟ್ಟರೆ ಸಂಪೂರ್ಣ ಜ್ಞಾನ ಸೋರಿ ಹೋಗುತ್ತದೆ ಪವಿತ್ರತೆಯೇ ಮುಖ್ಯ ಆಗಿದೆ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ ತಂದೆ ಒಳ್ಳೊಳ್ಳೆಯ ಮಾತನ್ನು ತಿಳಿಸುತ್ತಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾರಿಗೂ ಗೊತ್ತಿಲ್ಲ ಅನ್ಯ ಸತ್ಸಂಗದಲ್ಲಿ ಕೇವಲ ಭಕ್ತಿಯನ್ನು ಮಾಡುತ್ತಾರೆ ಅನ್ಯ ಸತ್ಸಂಗದಲ್ಲಿ ಕೇವಲ ಭಕ್ತಿ ಮಾರ್ಗದ ಮಾತಿದೆ ತಂದೆ ತಿಳಿಸಿದ್ದಾರೆ ಭಕ್ತಿ ವಾಸ್ತವದಲ್ಲಿ ಪ್ರವೃತ್ತಿ ಮಾರ್ಗದವರೇ ಮಾಡಬೇಕು ಪ್ರವೃತ್ತಿ ಮಾರ್ಗದವರೇ ವಾಸ್ತವದಲ್ಲಿ ಭಕ್ತಿಯನ್ನು ಮಾಡಬೇಕು ಈಗ ನೀವು ಎಷ್ಟೊಂದು ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಈಗ ನಿಮ್ಮಲ್ಲಿ ಎಷ್ಟೊಂದು ಶಕ್ತಿ ಇದೆ ಮನೆಯಲ್ಲಿ ಕುಳಿತಿದ್ದರೂ ಕೂಡ ನಿಮಗೆ ಈಗ ಎಷ್ಟೊಂದು ಸುಖ ಸಿಗುತ್ತಾ ಇದೆ ಸರ್ವಶಕ್ತಿವಂತ ತಂದೆಯಿಂದ ನೀವು ಅಷ್ಟೊಂದು ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಸನ್ಯಾಸಿಗಳಲ್ಲೂ ಕೂಡ ಮೊದಲು ಶಕ್ತಿ ಇತ್ತು ಮೊದಲು ಅವರು ಕೂಡ ಕಾಡಿನಲ್ಲಿ ಇರುತ್ತಿದ್ದರು ಈಗ ನಗರಕ್ಕೆ ಬಂದು ದೊಡ್ಡ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ದೊಡ್ಡ ದೊಡ್ಡ ಫ್ಲಾಟ್ ನಲ್ಲಿ ಸನ್ಯಾಸಿಗಳು ನಿವಾಸವನ್ನು ಮಾಡುತ್ತಿದ್ದಾರೆ ಈಗ ಸನ್ಯಾಸಿಗಳಲ್ಲಿ ಆ ಶಕ್ತಿ ಇಲ್ಲ ಮೊದಲು ನಿಮ್ಮಲ್ಲಿ ಸುಖದ ಶಕ್ತಿ ಇತ್ತು ಮೊದಲು ನೀವು ಸುಖದ ಶಕ್ತಿ ಉಳ್ಳವರಾಗಿದ್ದೀರಿ ನಂತರ ಆ ಸುಖದ ಶಕ್ತಿ ಮಾಯ ಆಗಿ ಹೋಯಿತು ಮೊದಲು ಸನ್ಯಾಸಿಗಳಲ್ಲೂ ಕೂಡ ಶಾಂತಿಯ ಶಕ್ತಿ ಇತ್ತು ಈಗ ಸನ್ಯಾಸಿಗಳಲ್ಲಿ ಆ ಶಾಂತಿಯ ಶಕ್ತಿ ಇಲ್ಲ ಮೊದಲು ಸನ್ಯಾಸಿಗಳು ಸತ್ಯವನ್ನು ಹೇಳುತ್ತಿದ್ದರು ರಚಯಿತನ ಬಗ್ಗೆ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಈಗ ಸನ್ಯಾಸಿಗಳು ನಾನೇ ಭಗವಂತ ಶಿವೋಹಂ ನನ್ನಲ್ಲೇ ಶಿವ ಇದ್ದಾರೆ ಎಂದು ಹೇಳುತ್ತಾ ಕುಳಿತುಕೊಂಡಿದ್ದಾರೆ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಸಂಪೂರ್ಣ ವೃಕ್ಷ ತಮೋ ಪ್ರಧಾನ ಆಗಿದೆ ಆದ್ದರಿಂದ ಸಾಧು ಸಂತರು ಮುಂತಾದವರ ಉದ್ಧಾರವನ್ನು ಮಾಡಲು ನಾನು ಬರಬೇಕಾಗುತ್ತದೆ ಈಗ ಜಗತ್ತು ಬದಲಾಗುತ್ತಿದೆ ಜಗತ್ತು ಪರಿವರ್ತನೆ ಆಗುತ್ತಾ ಇದೆ ಎಲ್ಲಾ ಆತ್ಮರು ವಾಪಸ್ ಪನೆಗೆ ಹೋಗುತ್ತಾರೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಆ ಪಾತ್ರವನ್ನು ಆತ್ಮ ಪುನಃ ರಿಪೀಟ್ ಮಾಡುತ್ತದೆ ಎಂದು ಜಗತ್ತಿನಲ್ಲಿ ಒಬ್ಬರಿಗೂ ಗೊತ್ತಿಲ್ಲ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಆ ಪಾತ್ರ ಎಂದೂ ವಿನಾಶ ಆಗಲು ಸಾಧ್ಯ ಇಲ್ಲ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಬುದ್ಧಿ ಬಹಳಷ್ಟು ಪವಿತ್ರ ಆಗಿರಬೇಕು ಇಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ಶ್ರೇಷ್ಠ ಆಗಿರಬೇಕು ಪವಿತ್ರ ಆಗಿರಬೇಕು ಆಗ ಮಾತ್ರ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಲು ಸಾಧ್ಯ ಬುದ್ಧಿ ಶುದ್ಧ ಆದಾಗ ಪವಿತ್ರ ಆದಾಗ ನೆನಪಿನ ಯಾತ್ರೆಯಲ್ಲಿ ಇರಲು ಸಾಧ್ಯ ಆಗುತ್ತದೆ ಪರಿಶ್ರಮ ಪಡದೆ ಶ್ರೇಷ್ಠ ಪದವಿ ಸಿಗುವುದಿಲ್ಲ ಅದಕ್ಕೋಸ್ಕರ ಗಾಯನ ಇದೆ ಏರಿದರೆ ವೈಕುಂಠರಸ ಕೆಳಗಡೆ ಬಿದ್ದರೆ ಮೂಳೆ ಮೂಳೆಯೂ ಪುಡಿ ಪುಡಿ ಆಗುತ್ತದೆ ಎಂದು ಶ್ರೇಷ್ಠಾತಿ ಶ್ರೇಷ್ಠ ಡಬ್ಬಲ್ ಕಿರೀಟಧಾರಿ ರಾಜರಿಗೆ ರಾಜರಾಗುವ ಪದವಿಯಲ್ಲಿ ಪದವಿಯಲ್ಲಿ ಓದಿಸುವಂತವರು ಒಬ್ಬ ತಂದೆಯಾಗಿದ್ದಾರೆ ಈಗ ನಿಮ್ಮ ಬುದ್ಧಿ ಬಹಳ ಶ್ರೇಷ್ಠ ಆಗಿರಬೇಕು ಇಲ್ಲಿ ಎಲ್ಲಾ ಮಾತನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ತಿಳುವಳಿಕೆ ಉಳ್ಳವರಾಗಬೇಕು ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ತಂದೆ ನಿಮಗೆ ಶಿಕ್ಷಣವನ್ನು ಓದಿಸಿ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಅವರೇ ಗುರು ಆಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಶಿಕ್ಷಕರಿಗೆ ಶಿಕ್ಷಕ ತಂದೆಯರಿಗೆ ತಂದೆ ಆಗಿದ್ದೇನೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಹಳ ಪ್ರಿಯ ಆಗಿದ್ದಾರೆ ಇಂತಹ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು ಶಿಕ್ಷಣವನ್ನು ಸಂಪೂರ್ಣ ಓದಬೇಕು ತಂದೆಯನ್ನು ನೆನಪು ಮಾಡದೇ ಇದ್ದರೆ ಪಾಪ ನಾಶ ಆಗುವುದಿಲ್ಲ ಈಗ ತಂದೆ ಎಲ್ಲಾ ಆತ್ಮರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಇನ್ನು ಶರೀರ ಸಮಾಪ್ತಿಯಾಗುತ್ತದೆ ಆತ್ಮರು ತಮ್ಮ ತಮ್ಮ ಸೆಕ್ಷನ್ ಅಲ್ಲಿ ಹೋಗಿ ನಿವಾಸವನ್ನು ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬುದ್ಧಿಯನ್ನು ಪವಿತ್ರ ಮಾಡಿಕೊಳ್ಳುವುದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರಬೇಕು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬ ಪ್ರಿಯತಮ ತಂದೆಯನ್ನು ನೆನಪು ಮಾಡಿ ವಿಕರ್ಮ ಜೀತರಾಗಬೇಕು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬ ಪ್ರಿಯತಮ ತಂದೆಯ ನೆನಪಿನಲ್ಲಿ ಇರಬೇಕು ಆಗ ವಿಕರ್ಮ ಜೀತರಾಗಲು ಸಾಧ್ಯ ಸೆಕೆಂಡ್ ಪಾಯಿಂಟ್ ಈ ಸಣ್ಣದಾದ ಸಂಗಮ ಯುಗದಲ್ಲಿ ಮನುಷ್ಯರಿಂದ ದೇವತೆ ಆಗಲು ಪರಿಶ್ರಮವನ್ನು ಪಡಬೇಕು ಒಳ್ಳೆಯ ಕರ್ಮದ ಆಧಾರದಿಂದ ಒಳ್ಳೆಯ ಸಂಸ್ಕಾರವನ್ನು ಧಾರಣೆ ಮಾಡಿಕೊಂಡು ಒಳ್ಳೆಯ ಕುಲಕ್ಕೆ ಹೋಗಬೇಕು ವರದಾನ ಜಗತ್ತಿಗೆ ಕಣ್ಣಾಗಿ ಭಕ್ತರನ್ನು ದೃಷ್ಟಿಯಿಂದಲೇ ಪರಿವರ್ತನೆ ಮಾಡುವಂತಹ ದರ್ಶನೀಯ ಮೂರ್ತಿಯಾಗಿ ಇಡೀ ವಿಶ್ವ ಜಗತ್ತಿಗೆ ಕಣ್ಣಾದಂತಹ ನಿಮ್ಮ ದೃಷ್ಟಿಯನ್ನು ಪಡೆದುಕೊಳ್ಳಲು ಕಾಯುತ್ತಿದೆ ಯಾವಾಗ ಜಗತ್ತಿಗೆ ಕಣ್ಣಾದ ನೀವು ನಿಮ್ಮ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಅಂದರೆ ಸಂಪೂರ್ಣತೆಯ ಕಣ್ಣನ್ನು ತೆರೆಯುತ್ತೀರೋ ಆಗ ಸೆಕೆಂಡ್ ನಲ್ಲಿ ವಿಶ್ವವೇ ಪರಿವರ್ತನೆ ಆಗುತ್ತದೆ ಆಗ ದರ್ಶನೀಯ ಮೂರ್ತಿಯಾದಂತಹ ನಿಮ್ಮ ದೃಷ್ಟಿಯಿಂದ ಭಕ್ತ ಆತ್ಮರು ಪರಿವರ್ತನೆ ಆಗುತ್ತಾರೆ ದೃಷ್ಟಿಯಿಂದ ಪರಿವರ್ತನೆ ಆಗುವಂತವರ ಕ್ಯೂ ಬಹಳ ದೊಡ್ಡದಿದೆ ನಿಮ್ಮ ದೃಷ್ಟಿಯಿಂದ ಪರಿವರ್ತನೆ ಆಗುವಂತಹ ಭಕ್ತಾತ್ಮರ ಕ್ಯೂ ಬಹಳ ಉದ್ದ ಇದೆ ಆದ್ದರಿಂದ ಸಂಪೂರ್ಣತೆಯ ಕಣ್ಣು ಸದಾ ತೆರೆದಿರಬೇಕು ಸಂಪೂರ್ಣತೆಯ ಕಣ್ಣನ್ನು ಮುಚ್ಚಬಾರದು ಮತ್ತು ಸಂಕಲ್ಪದಿಂದಲೂ ಪೆಟ್ಟನ್ನು ತಿನ್ನುವ ಅಥವಾ ಸಂಕಲ್ಪದಿಂದ ತೂಕಡಿಸುವುದನ್ನು ಬಂದ್ ಮಾಡಿ ಆಗ ನೀವು ದರ್ಶನೀಯ ಮೂರ್ತಿ ಆಗುತ್ತೀರಾ ಶ್ಲೋಗನ್ ನಿರ್ಮಲ ಸ್ವಭಾವ ನಮ್ರತೆಯ ಸಂಕೇತ ಆಗಿದೆ ನಿರ್ಮಲ ಆಗಿ ಆಗ ಸಫಲತೆ ಸಿಗುತ್ತದೆ ಒಳ್ಳೆಯದು ಓಂ ಶಾಂತಿ